ಹೇಳಿದ್ದು. ಚಲ್ತಾರೆ 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 ಎಷ್ಟು ಹೇಳಿದ್ರು ನಮ್ಮ ಜನಗಳು ಸತ್ರ ಚೇಂಜ್ ಆಗಲ್ಲ. ನೀವು ಹಿಂಗೆ ಮಾಡ್ರಿ ನಾವು ಹಿಂಗೆ ಮಾಡ್ತೀವಿ, ಇದೇ ನಮ್ಮ ಜನಗಳು. ಇಲ್ಲೊಂದು ನೋಡ್ರಿ ತಟ್ಟೆ ಇಲ್ಲ ಅನ್ನ ಅನ್ನ ನೋಡ್ರಿ, ದೇವ್ರ ಮೂರ್ತಿ ಇಲ್ಲೇ ಇದು ಮಾಡಿದ್ದಾರೆ, ಅದ್ರ ಎದುರಡೆಗೆ ಈ ಥರ ಗಲೀಜು. ಹಾಂ ಇದು ನಿಮ್ಮ ಭಕ್ತಿ, ಇದು ನಿಮ್ಮ ಭಕ್ತಿ ಅಂದರೆ. ಹಾಂ ನೋಡ್ರಿ ಬಟ್ಟೆಗಳೆಲ್ಲ ಎಲ್ಲಿ ಬೇಕಲ್ಲೇ. ನಮ್ ದಾವಣಗೆರೆ ನಮ್ಮ ಓಡ್ಲು ಪಕ್ಕ ಇರೋ ಏರಿಯಾದಾಗೆ ವಿನಾಯಕ ಬಾವಣೆಯವರು. ವಿನಾಯಕ್ ಅನಿಲ್ ಅನಿಲ್ ರಮೇಶ್ ಅಂತೇಳಿ. ಸೊ ಇಲ್ಲಿ ಮಾತಾಡೋದಿಂದೆಲ್ಲ ಸೊ ಆಲ್ಮೋಸ್ಟ್ ಇಲ್ಲಿ ಕ್ಯಾಮ್ರಾ ಇದ್ಕೊಂಡಿದ್ರೆ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಎಲ್ಲ ಭಾಳ ಜನ ಸಿಗ್ತಾರೆ ಫ್ರೆಂಡ್ಸ್ ಸಬ್ಸ್ಕ್ರೈಬರ್. ನಮ್ಮ ದಾವಣಗೆರೆಯವರು ಸಪೋರ್ಟ್ ಮಾಡ್ರಿ, ಆಲ್ ದಿ ಬೆಸ್ಟ್ ಶಶಿಯವರಿಗೆ, ಮುಂದೆ ಬರಲಿ ಅವರು ಶಶಿ ಡಿ ವಿ ಜಿ ಅವ್ರ ಹೋಟ್ಲನ್ನು ಚೆನ್ನಾಗಾಗಲಿ, ಅವ್ರು ಮುಂದೆ ಬರಲಿ. ಜೈ ದುಗ್ಗಮ್ಮ, ಜೈ ಆರ್ ಸಿ ಬಿ. ಓಕೆ ಮೇಡಮ್. ಸೇಮ್ ಅದು ಈ ಕಡೆ ದಾವಣಗೆರೆ ಹಳೆ ದಾವಣಗೆರೆ ಬಂದೆ ಅಂದರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಈ ಥರ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ಲ ಸರ್, ಹಾಗೆ ಅದ್ರ ಜೊತೆಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಬೇಜಾರಾಗುತ್ತೆ. ಏನಪ್ಪ ಅಂದರೆ ಪ್ರತಿ ವರ್ಷ ಅಂದರೆ 2 ವರ್ಷಕ್ಕೊಂದು ಸರಿ ನಮ್ಮ ದಾವಣಗೆರೆಯಲ್ಲಿ ಹಬ್ಬ ಮಾಡೇ ಮಾಡ್ತಾರೆ. ನೋಡಿಲ್ಲ ನೋಡ್ರಿ ನನ್ನ ಫ್ರೆಂಡ್ ಇವನೇ ಇಷ್ಟು ನೋಡಿದ್ದಿಲ್ಲ ಅಂತ, ಬಟ್ ನಾನು ಯಾವಾಗಾದರೂ ನಮ್ಮ ದಾವಣಗೆರೆ ದುಗಮ್ ಜೊತೆ ಕವರ್ ಮಾಡಿದ್ರೆ ಇದನ್ನು ಮಾಡೇ ಮಾಡ್ತೀನಿ. ಜನಕ್ಕೆ ಕೆಲವೊಬ್ರು ಕೇಳ್ತಾರೆ, ಹೇಳ್ತೀನಿ ಕೆಲವೊಬ್ರು ಕೇಳ್ತಾರೆ ನೀನು ಎಷ್ಟು ಹಿಡಿಯ ಮಾಡಿದ್ರೆ ಅಷ್ಟೇ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ನಾನು ಹಿಡಿಯ ಮಾಡ್ದ ನಾನು ಅಂತಲ್ಲ, ನಮ್ಮ ಬ್ರದರ್ ಇವರಾಗಿರ್ಬೋದು ಇವರಾಗಿರ್ಬೋದು ಯಾರೇ ಮಾಡಲಿ, ಯೂಟ್ಯೂಬರ್ಸ್ ಆಗಲಿ ಸೋಷಿಯಲ್ ಮೀಡ್ಯಾದಾಗ ಯಾರೇ ಆ್ಯಕ್ಟಿವ್ ಇದ್ರು, ಸೊ ಅವ್ರು ಮಾಡೋದು 100 ಜನ ಚೇಂಜ್ ಆಗ್ತಾರೆ ಅಂತ ಯಾರು ಮಾಡೋಕ್ಕೋಲ್ಲ. 100 ಜನದಲ್ಲಿ ಇಬ್ಬರು ಚೇಂಜ್ ಆಗ್ತಾರೆ ಅಂತ ಅಷ್ಟೇ, 100 ಜನ ಇಬ್ಬರೇ ಚೇಂಜ್ ಆಗೋದು, 100 ಜನ ಚೇಂಜ್ ಆಗಲ್ಲ ಅಂತ ನಮಗೆ ಗೊತ್ತು. ಅವ್ರೊಂದು ಇಬ್ಬರು ಚೇಂಜ್ ಆಗಲಿ ಅನ್ನೋ ಒಂದು ಬೈಕಿಂದ ಮಾಡ್ತೀವಿ ಅಷ್ಟೇ, ಅದನ್ನ ಬಿಟ್ಟರೆ ಏನಿಲ್ಲ. ಬನ್ನಿ ತೋರ್ತೇನೆ, ಇವಾಗ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಎಲ್ಲ ಸಿಕ್ಕರು ಆ ಖುಷಿ ಒಳಗಡೆ ಇದೊಂದು ಬೇಜಾರು. ಸೊ ಬನ್ನಿ ತೋರಿಸ್ತೀನಿ ಅದೇನು ಬೇಜಾರು ಅಂತೀವಿ. ಒಂದು ಮೇನ್ ಭಾಳ ಬೇಜಾರಾಗಂದರೆ ಇಲ್ಲಿ ಎಕ್ಸಿಟ್ ಇದೆ, ನೀವು ಒಳಗಡೆಗೆ ಇಲ್ಲಿಂದ ಇಷ್ಟು ಭಾಳ ಇಷ್ಟು ಕಷ್ಟಪಡ್ತೀರಾ, ಹೊರಗಡೆಯಿಂದ ಮಿನಿಮಮ್ 1-1.5 ಕಿಲೋಮೀಟರ್ನ ಕಷ್ಟಪಟ್ಟು ದೇವಿ ದರ್ಶನ ಮುಗಿಸ್ತೀರಾ, ದೇವಿ ದರ್ಶನ ಮುಗಿಸೋ ಮುಂದೆ ಇಲ್ಲಿ ಎಕ್ಸಿಟ್ ಆಗ್ತೀರಾ. ಸೊ ಎಕ್ಸಿಟ್ ಆದಾಗ ಮುಂಚೆ ಹೇಳಿದ್ದೀನಿ ಪ್ರಸಾದ ಸ್ವಲ್ಪ ತಗೊಂಬರ್ರಿ ಸ್ವಲ್ಪ ತಗೊಂಬರ್ರಿ ಅಂತೇಳಿ, ಆದ್ರೂ ಹೆಂಗ ಗೊತ್ತಾ ನಮ್ಮ ಜನ ಚೇಂಜ್ ಆಗಲ್ಲ. ಇಲ್ಲೇ ಎಕ್ಸಿಟ್ ಇರೋದು, ಇಲ್ಲೇ ನೋಡೋದು ಚಲ್ತಾರೆ ಅಂತ. ನೀವು ಎಷ್ಟೇ ಕಷ್ಟಪಟ್ಟು ಏನೇ ದೇವಿ ದರ್ಶನ ಮಾಡಿ ಏನೇ ಮಾಡಿದ್ರು ಇಲ್ಲಿ ತಗೊಂಬಂದು ಅನ್ನ ಚೆಲ್ಲಿದ್ರೆ ಪುಣ್ಯ ಅಲ್ಲ ಇನ್ನ ಪಾಪನೇ ಜಾಸ್ತಿ ಆಗುತ್ತೆ ಪಕ್ಕ. ದೇವಸ್ಥಾನ ಪಕ್ಕನೇ ಇದಕ್ಕೆ ಆಗ್ತೀರಾ ಅಂದರೆ ರಿಜಲ್ ಗ್ರೇಟ್ ಎಲ್ಲರೂ ನೀವು. ಇದು ಅಷ್ಟೇ ಇಲ್ಲ, ಏನೇ ಇದೆ ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ ಏನಾಯ್ತ ಚಲ್ಬಿಡ್ರಿ ಅಂತ ಹೇಳ್ತೀವಿ, ಅಮ್ಮ ಚಲ್ಬಿಡ್ರಿ ಅಂತ ಹೇಳ್ತೀವಿ, ಆರು ಬಿಡಲ್ಲ ಜನಗಳು. ಇಷ್ಟೆಲ್ಲ ಅನ್ನ ನೋಡ್ತಿರಲ್ಲ ನಿಮಗೆ, ಮುದ್ದಿ ಅನ್ನ ಸಾರು ಅಷ್ಟೇ ಸಿಗೋದು ನಿಮಗೆ, ಪೀಸ್ಗಳು ಎಲ್ಲೆಲ್ಲಿ ಸಿಗಲ್ಲ ಅದು ಮಾತ್ರ ಕರೆಕ್ಟ್ ಅಡ್ಕೊಂಬಿಡ್ತಾರೆ, ಅನ್ನ ಮಾತ್ರ ಈ ರೇಂಜ್ ಚಲ್ತಾರೆ. ಸೊ ಟೋಟಲ್ ಅಲ್ಲಿ 1 ಹತ್ರ, ಇಲ್ಲಿ 2 ಹತ್ರ, ಇಲ್ಲಿ 3, ಹಾಗೆ ಅಲ್ಲೊಂದು 4, ಅದಾದಮೇಲೆ ಇಲ್ಲೊಂದು ನೋಡಿ ಚಲೋದು ಗ್ರೇಟ್ ಹಬ್ಬ ನೋಡಿರ್ತೀರ. ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಖುಷಿ ಖುಷಿಯಾಗೆಲ್ಲ ಹಬ್ಬ ಮಾಡ್ತಾ ಇರ್ತಾರೆ. ಬಟ್ ಇನ್ನೊಂದು ಏನಪ್ಪ ಅಂದರೆ ಈ ಟೈಮಲ್ಲಿ, ಸೊ ಇದು ನಮ್ಮ ದಾವಣಗೆರೆ ಮುನ್ಸಿಪಾಲ್ಟಿ ಗಾಡಿಗಳು, ಆಟೋಗಳು, ಎಲ್ಲ ಕಸಗಳು ನೋಡಿ ಎಲ್ಲ ತುಂಬಿಕೊಂಡಿದ್ದಾರೆ. ನೀವು ಇಲ್ಲಿ ಎಷ್ಟು ಕಸ ಇದು ಮಾಡ್ತೀರೋ ಅದನ್ನೆಲ್ಲ ಯಾವುದೇ ರೀತಿ ಬೇಜಾರಾಗದಂಗೆ. ಸೊ ಒಬ್ಬರು ಹೇಳ್ಬೋದು ಏನು ಬ್ರೋ ಅದರಲ್ಲಿ ಬೇಜಾರಾಗದ ಹೆಂಗೆ ಕೆಲಸ, ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಂತೇಳಿ. ಬಟ್ ಕೆಲಸ ಅಂತೇಳಿ ಎಲ್ಲದಕ್ಕೂ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಬಟ್ ಈ ನೋಡಿ ಇವತ್ತು ಹಬ್ಬ ಮಾಡ್ತಾಯಿದ್ದಾರೆ, ಬಟ್ ಇವರೆಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಬ್ಬ ಇದ್ರೂ ಬಂದು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೂ ಮನಸ್ಸು ಅವರು ಮನುಷ್ಯ. ಸೊ ಅವರಿಗೂ ಮನೆಯಲ್ಲಿ ಕುದು ಒಂದು ಹಬ್ಬ ಮಾಡಬೇಕು, ಫ್ಯಾಮಿಲಿ ಜೊತೆ ಹಬ್ಬ ಮಾಡಬೇಕಂತ ಅವ್ರಿಗಿರಲ್ವ. ಸೊ ಹಬ್ಬ ಮಾಡೋಕ್ಕಂತ ಎಲ್ಲ ಇರುತ್ತೆ, ಬಟ್ ಅದೇ ಜೊತೆಗೆ ಅವ್ರ ಕಾಯಕ, ಅವ್ರ ಕಾಯಕನ ಅವ್ರು ಯಾವುದೇ ರೀತಿ ಮರೆಯೋಕ್ಕೂ ಅಲ್ಲ. ನೋಡಿ ಟೋಟಲ 4 ಗಾಡಿ ಪ್ರೆಸೆಂಟಿವ್ ಆಗಿರೋದು, ಇನ್ನು ಎಷ್ಟು ಕ್ಲೀನ್ ಮಾಡ್ಕೊಂಡೋಗಿದ್ದಾರೆ ಗೊತ್ತಿಲ್ಲ. ಎಷ್ಟು ಗಲೀಜು ಮಾಡ್ತಿರೋ ಎಲ್ಲದನ್ನು ನೋಡಿ, ಗಾಡೀಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ದಾವಣಗೆರೆ ಮುನ್ಸಿಪಾಲ್ಟಿ ಗಾಡಿಗಳಿವೆಲ್ಲ. ಸೊ ಇದು ಇರೋದಿಲ್ಲ 4 ಅಂತಲ್ಲ, ಇನ್ನು ಎಷ್ಟು ಗಾಡಿಗಳು ಬಂದಿದ್ದಾವೆ ಎಷ್ಟು ಹೋಗಿದಾವೋ ಗೊತ್ತಿಲ್ಲ. ಸೊ ನೋಡಿ ಇಷ್ಟು ಗಲೀಜು, ಎರಡು ಮಾತ್ರ ಫುಲ್ಲ ನಿಂತ್ಕೊಂಡಿದ್ದಾವೆ. ಸೊ ಬಂದಿರೋದು ಇವಾಗ ಪ್ರೆಸೆಂಟ್ 4 ಆಟೋನೋ ಇನ್ನು ಎಷ್ಟು ಬಂದು ಹೋಗಿದಾವೋ ಬೆಳಗ್ಗಿಂದ ಗೊತ್ತಿಲ್ಲ. ಬಂದಿದ್ದ ಟೈಮ್ನಲ್ಲಿ ಸ್ವಚ್ಛ ಹಿಡ್ಕೊಳಕ್ಕೆ ಇವರು ಎಷ್ಟು ಪ್ರಯತ್ನ ಪಡ್ತಾರಲ್ಲ, ಸೊ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಜನಗಳು ಅಂದರೆ ಮಾತು ಕೇಳಲ್ಲ, ಜನಗಳು ನೀವು ಏನೇ ಹೇಳಿದ್ರು ಅವ್ರ ಕೆಲಸ ಅವ್ರು ಎಂದ್ರೂ ಬಿಡಲ್ಲ. ಬಟ್ ಅವ್ರು ಕೇಳಲ್ಲ ಅಂತ ಗೊತ್ತೇ ಅವರಿಗೆ. ಸೊ ಆಗ ಹಿಂದೊಳಗೆ ಎಷ್ಟಾಗೋದಷ್ಟು ಕ್ಲೀನ್ ಮಾಡ್ತಾರೆ. ಏನು ಬರೀ ಜನಗಳದ್ದು ಬರೀ ಅದನ್ನು ತೋರಿಸೋದವ್ರು ಅಷ್ಟೇ ಅಲ್ಲ, ಸೊ ಕ್ಲೀನೆಸ್ ಇಷ್ಟೆಲ್ಲ ಮೇಂಟೈನ್ ಮಾಡ್ತಾರಲ್ಲ, ಸೊ ಇದ್ರ ಬಗ್ಗೆ ತೋರಿಸ್ಲೇಬೇಕು. ಸೊ ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗೆ ತೋರಿಸ್ಲೇಬೇಕು.
ಇದು ಮೂಢನಂಬಿಕೆ ಬಗ್ಗೆ ಇವರು ಹಾಕಿರೋದು ನಿಮ್ಮ ನಂಬಿಕೆ ಬಗ್ಗೆ ಇಲ್ಲಿ ಏನು ಮಾತಿಲ್ಲ ಸೋ ನಿಮ್ಮ ನಂಬಿಕೆ ನಿಮ್ಮಲ್ಲಿ ಇರಲಿ ಬಟ್ ಮೂಢನಂಬಿಕೆ ಅನ್ನೋದು ದಯವಿಟ್ಟು ಬಿಡಿ ಅಷ್ಟೇ ಫೈನಲಿ ನಿಮಗೆ ಎಷ್ಟು ತೋಸಕಾಗುತ್ತೋ ಅಷ್ಟು ತೋಸಕ್ಕೆ ಪ್ರಯತ್ನ ಪಟ್ಟೆ ಸೋ ವಿಡಿಯೋ ಎಂಡಿಂಗ್ನಲ್ಲಿ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಅನ್ನ ಎಷ್ಟು ವಿಶಿಷ್ಟ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಚಾಳಿ ಅವ್ರು ಬಿಡಲ್ಲ ನಾನು ಹೇಳ್ತೀನಿ ನೀವು ಪ್ರಸಾದನ ತೊಗೊಂಬಂದ್ರೆ ಇಷ್ಟೇ ಎಷ್ಟು ತೊಗೊಂಬಂದು ನೀವು ದೇವರಿಗೆ ನೀವು ಎಷ್ಟೇ ಕೊಟ್ಟರು ಪ್ರಸಾದನೇ ಸೋ ಇವಾಗ ಮಾತಾಡ್ತಾ ಇಲ್ಲ ಒಬ್ರು ಹೇಳಿದರು ಇಲ್ಲ ಬ್ರೋ ನಮ್ಮ ದಾವಣಗೆರೆ ಅಂದರೆ ನಮ್ಮ ಜನಗಳಲ್ಲಿ ಹೆಂಗೆ ಅಂದರೆ ಮಾಡಿರೋ ಪ್ರಸಾದನ ದೇವಿ ಹೊಟ್ಟೆ ತುಂಬ ಊಟ ಮಾಡಿದರೆ ಸೋ ಅವಳು ಖುಷಿಯಾಗಿದ್ರೆ ನೆಕ್ಸ್ಟ್ ನಮಗೆ ಖುಷಿಯಾಗುತ್ತೆ ಅಂದರೆ ನಮಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ ದೇವರಿಗೆ ಪ್ರಸಾದ ನೀವು ಒಬ್ಬರೇ ತೊಗೊಂಬರಲ್ಲ ನಿಮ್ಮಂಗೆ ಲಕ್ಷಾಂತರ ಜನಗಳು ತೊಗೊಂಬರ್ತಾರೆ ಯಾಕಂದರೆ ಲಕ್ಷಾಂತರ ಜನ ಬರೀ ಒಂದೊಂದು ತುತ್ತು ಕೊಟ್ಟರು ಅಷ್ಟೇ ಸಾಕು ಅದೊಂದು ನಂಬಿಕೆ ಇರೋ ಅಷ್ಟೇ ದೇವ್ರ ಮೇಲೆ ಮೂಢನಂಬಿಕೆ ದಯವಿಟ್ಟು ಮಾಡ್ಕೋಬೇಡಿ ಸೊ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ ಮೇಲೆ ಮುಂದಿನ ವರ್ಷ ಆದರೂ ಸೊ ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಬರೋ ದಿವಸದಲ್ಲಾದರೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಬಯಸ್ತಾ ವರ್ಷ ಆದಮೇಲೆ ಮತ್ತೆ ಜಾತ್ರೆ ನಡೆದೇ ನಡೆಯುತ್ತೆ ಸೊ ಅವಾಗ ಇರಬೇಕಂದ್ರೆ ಒಂದು 3 ವರ್ಷಗಳ ಅಡಿಗೆ ಭಾಳ ಚೆಲ್ಲಿದ್ರು ಅವಾಗಿಂದ ಇವಾಗ ಒಂದು ಮಿನಿಮಮ್ ಅಂದರೆ ಒಂದು 10-20% ಅಂದರೆ ಆಲ್ಮೋಸ್ಟ್ ಅನ್ನ ಚೆಲ್ಲಿರೋದು ಕಮ್ಮಿ ಆಗಿದೆ ಸೊ ಇದೇ ಥರ ಬರ್ತಾ ವಿಚಾರದಲ್ಲಿ ಅಂದರೆ ಮುಂದೆ ಬರ್ತಾ ದಿನದಲ್ಲಿ ಇನ್ನೂ ಆದಷ್ಟು ಕಮ್ಮಿ ಆಗಲಿ ಅಂತ ಆಗ್ಬೋದು ಒಂದು ಆಶಯದಿಂದ ಇವತ್ತು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಸೊ ಫೈನಲ್ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಇವ್ರೆ ಅಂದರೆ ಸಿಂಗಲ್ ವಿಡಿಯೋ ಏನು ಮಾಡಿದ್ರು ನಾವು ಮಾತ್ರ ಸಿಂಗಲ್ ಏನು ಮಾಡೋಕ್ಕಲ್ಲ ಸೊ ಫೈನಲ್ ವಿಡಿಯೋ ಆಗಿರುತ್ತೆ ಅಂದರೆ ವಿಡಿಯೋ ಆಗಿದೆ ಲೈಕ್ ಮಾಡಿ ಕನ್ನಡದಲ್ಲಿ ಮತ್ತೆ ಸಿಗ್ತೀನಿ ಅದು ಎಂಡ್ ಆಗ್ತದೆ ನಿಮ್ಮ ಅಜ್ಜಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಈ ತರ ಕನ್ನಡ ಯೂಟ್ಯೂಬರ್ಸ್ ನ ಬೆಳೆಸ್ತಾ ಇರಿ ಸಂಚಾರಿ ಗುರು ಯೂಟ್ಯೂಬ್ ಚಾನಲ್ ನ ದಯವಿಟ್ಟು ಫಾಲೋ ಮಾಡಿ ಇದು ಎಡಿಟ್ ಯಾಕಂದ್ರೆ ನೋಡು ಅವ್ರು ಅಷ್ಟು ಹೇಳಿದ್ರು ಅವ್ರ ಚಾನಲ್ ಏನು ಹೇಳಿಲ್ಲ ಇವ್ ಬರೇ ಕ್ಯಾಮ್ರಾ ಇದ್ಬಿಟ್ರೆ ಬರೀ ಪ್ರಮೋಷನ್ ಒಂದಂದ್ರು ಆದಷ್ಟು ಎಡಿಟ್ ಮಾಡ್ಬಿಡ್ತೀನಿ ಸೊ ಫೈನಲ್ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಫೈನಲ್ ವಿಡಿಯೋ ಇದ್ರೆ ಇದ್ನಾಗ್ಬಿಡ್ತೀನಿ ಮೀಮ್ಸ್ ಆಗ್ಬಿಡ್ತೀನಿ ಸೊ ಫೈನಲ್ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ನೋಡಿದ್ರೆ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಬರ್ತೀನಿ ಸೊ ಟಾಕ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಏನೇ ನೋಡಿದ್ರೆ ಸದಲ್ಲ ಮತ್ತೆ ಸಿಗ್ತೀನಿ ಬೈ ಬೈ ಸೊ ನೆಕ್ಸ್ಟ್ ವಿಡಿಯೋ ಏನಪ್ಪ ಅಂದ್ರೆ ಇಂಟ್ರೆಸ್ಟಿಂಗ್ ಇದೆ ನಮ್ಮ ದಾವಣಗೆರೆ ಪಕ್ಕ ಇರೋ ಒಂದು ಹಳ್ಳಿ ಅಂದರೆ ಬರೀ 2 ಕಿಲೋಮೀಟರ್ ದೂರ ಸೊ 2 ಕಿಲೋಮೀಟರ್ ದೂರದಲ್ಲಿ ಮೊನ್ನೆ ತೇರಾಯಿತು ಸಾರಿ ನಿನ್ನೆ ಅಲ್ಲ ಬೆಳಗಿನ ಜಾವ ತೇರಾಯಿತು ಅದನ್ನು ನಿಮ್ಮ ಶುಕ್ರವಾರ ನೋಡ್ತೀರ ಸೊ ಅದು ಯಾವ ಊರು ತೇರು ಏನಂತ ಮಿಸ್ ಮಾಡಿದೆ ನಾಳೆ ವಿಡಿಯೋದಲ್ಲಿ ಬನ್ನಿ ಎಂಜಾಯ್ ಮಾಡಿ ವಿಡಿಯೋ ಏನು ಮಾಡ್ಕೊಂಡು ಹೋಗ್ತಾ ಇದ್ದೆ ಲಾಶಿ ಹುಡುಗ ಸಿಗ್ತೀನಿ ಹೆಸರು ಸುಜನ್ ಅಂತ ಹೇಳಿ ನೀ ಸಿಕ್ಕಿದ್ದಲ್ಲ ಹೆಸರು ಪುನೀತ್ ಅಂತೇಳಿ ಹುಡುಗರು ಸಿಕ್ಕಿದ್ದು ಬಟ್ ಇವಾಗ ಇವನು ಸಿಕ್ಕ ವಿಡಿಯೋ ಮುಂಚೆ ಹೋಗ್ತಾ ಇದ್ದೆ ಅದೇ ಹೊರಡಿಗೆ ಸೊ ಬಂದು ಮಾತಾಡ್ಸಿದ್ರು ಹುಡುಗರು ಸೊ ಹಂಗೆ ಕ್ಯಾಪ್ಚರ್ ಮಾಡಿದ್ದೀನಿ ಖುಷಿ ಆಯ್ತು ಓಕೆ ಬಾಯ್ ಹಾಗೆ ಬಂದು ಮಾತಾಡ್ಸಿದ್ರು ಹಾಗೆ ಒಂದು ಕ್ಯಾಪ್ಚರ್ ಮಾಡ್ತಾನೆ ಅದಕ್ಕೆ ಎಲ್ಲ ನೋಡ್ಬೇಕು ಸಚಿನ್ ಅಂತೇಳಿ ಸುಬ್ರಮಣಿ ಅಂತೇಳಿ ಬನ್ನಿ ಹೋಣ.